हेलो विवर्स, इवत्तु नानु माड्ता इरो रेसिपी हीरेकाई बेळे बस्सारु मत्ते हीरेकाई सिप्पे चट्नि। अदक्के बेकागिरोदु हीरेकाई बेळे ओण मेणसिनकाई मत्ते ईरुळ्ळि नोडि, आमेले इदु चट्निगे रुब्बक्के बेकागुत्ते। कोत्तुंबरि तेंगिनकाई ओण मेणसिनकाई बेळ्ळुळ्ळि इदु बेकागुत्ते। इवाग इल्लोंदु नानु बांडले इट्कोंडिदीनि। इवाग ई हीरेकाई ಮತ್ತೆ ಬೇಳೆ ಅರಿಶಿನ ಅರ್ಧ ಸ್ಪೂನ್ ಒಂದು ಸ್ಪೂನ್ ಎಣ್ಣೆ ಕುಕ್ಕರಲ್ಲಿ ಹಾಕಿ ಎರಡು ವಿಶಲ್ ಮಾಡ್ಕೊಳ್ಳಿ ಸಾಕು, ಬೇಗ ಹೀರೆಕಾಯಿ ಬೆಂದ್ಬಿಡುತ್ತೆ। ಎರಡು ವಿಶಲ್ ಆದರೆ ಸಾಕಾಗುತ್ತೆ, ಇಲ್ಲ ಕೆಲವೊಂದು ಕುಕ್ಕರಲ್ಲಿ ಒಂದು ವಿಶಲ್ಲು ಸಾಕಾಗುತ್ತೆ। ತುಂಬ ಬೇಯಬಾರ್ದು, ಸ್ವಲ್ಪ ಉದ್ರ ಆಗಿದ್ರೇ ಚೆನ್ನಾಗಿರುತ್ತೆ। ಆಮೇಲೆ ಈ ಸಾರಿಗೆ ಮಸಾಲೆ ಏನು ರುಬ್ಕೊಳ್ಳೋದು ಅಂದರೆ, ಇದು ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ। ಇವಾಗ ನಾನು ತೋರಿಸ್ತೀನಿ ನಿಮಗೆ ನೋಡಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ। ಇವಾಗ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ, ಅದೇನು ನಾವು ಬಸಿತೀವಲ್ಲ ಪಲ್ಯ, ಹೀರೆಕಾಯಿ ಬೇಳೆ ಪಲ್ಯ ಏನಿರುತ್ತೆ, ಅದಕ್ಕೆ ಜೀರಿಗೆ, ಸಾಸಿವೆ, ಒಗ್ಗರಣೆ ಹಾಕಿದೆ, ಒಣ ಮೆಣಸಿನ್ಕಾಯಿ ಹಾಕಿದೆ, ಕರಿಬೇವು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ನೋಡಿ। ನಿಮಗೆ ಇನ್ನೂ ಇದರಲ್ಲಿ ಏನಾದರೂ ಡೀಟೇಲ್ಸ್ ಅರ್ಥ ಆಗಿಲ್ಲ ಅಂದರೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕು। ಈ ಥರ ನೀಟಾಗಿ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ। ನಾನು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿ ಮೆಣಸಿನ್ಕಾಯಿ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ಬೋದು। ಇದು ನಿಮಗೆ ಒಂದೇ ಹೀರೆಕಾಯಿನಲ್ಲಿ ಸಾರು ಆಗುತ್ತೆ, ಪಲ್ಯನೂ ಆಗುತ್ತೆ, ಚಟ್ನಿನೂ ಆಗುತ್ತೆ, ಅದ್ರ ಜೊತೆಗೆ ಮುದ್ದೆ ಇಲ್ಲ ಏನಾದರೂ ನೀವು ಚಪಾತಿ ಮಾಡ್ಕೊಳ್ಬೋದು, ಮುದ್ದೆ ತಿನ್ನೋರು ಮುದ್ದೆ ಮಾಡ್ಕೊಳ್ಬೋದು। ನೋಡಿ ಇಲ್ಲಿ ನಾನು ರಸಮ್ಗೆ ಅದೇನು ಬೇಕಾಗುತ್ತೆ, ಮಸಾಲೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇದು ಹಾಕಿದ್ದೀನಿ। ಅಂದರೆ ಜೀರಿಗೆ ಎರಡು ಸ್ಪೂನು, ಮೆಣಸು ಒಂದು 15 ಕಾಳು, ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಹಿಲ್ಕು ಅಂದರೆ ಒಂದು 8 ಪೀಸ್ ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಬೇಳೆ 8 ಪೀಸು, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಇಷ್ಟೇ ಈರುಳ್ಳಿ ಅರ್ಧ ಹಾಕ್ಕೋಬೋದು ಹಸಿದು, ಅದನ್ನು ನೀರು ಹಾಕಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ದಿನಿ। ಇದು ರಸಮ್ಗೆ ನಾವೇನು ಸಾರು ಮಾಡ್ತೀವಿ ನೀರು ಬಸ್ಕೊಂಡು ಅದಕ್ಕೆ। ಇವಾಗ ನೋಡಿ ನಾನು ಹೀರೆಕಾಯಿನ ಬಸ್ದಿದ್ದೀನಿ, ಅಂದರೆ ಕುಕ್ಕರಲ್ಲಿರೋದನ್ನು ಹೀರೆಕಾಯಿ ತೆಗೆದು ಬಸ್ಕೊಂಡಿದ್ದೀನಿ, ಸಪ್ರೇಟ್ ಆಗಿದೆ ಇವಾಗ, ಆದರೆ ನೀರೆಲ್ಲ ಸಪ್ರೇಟ್। ಒಬ್ಬಟ್ಟಿಗೆ ಹೆಂಗೆ ನಾವು ಬಸ್ಕೊಳ್ತೀವೋ ನೀರನ್ನ ಒಬ್ಬಟ್ಟಿನ ಸಾರಿಗೆ, ಆ ಥರ ಇದನ್ನು ಹೀರೆಕಾಯಿ ಮತ್ತು ಬೇಳೆನ ಬಸಿದು ಬಿಡಬೇಕು। ಇದು ಅದರ ನೀರು ಸಪ್ರೇಟ್ ಆಗಿರೋ ಅದರ ತಿಳಿ ನೀರು ರಸ, ಅದರ ರಸ ಇದು ಇಷ್ಟು ಬರುತ್ತೆ। ನೀವು ನೀರು ಸ್ವಲ್ಪ ಕರೆಕ್ಟಾಗಿ ಎರಡು ಗ್ಲಾಸ್ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ। ಇದು ಅದು ಪೇಸ್ಟು ರಸಮ್ಗೆ ಬೇಕಾಗಿರೋದು। ಇವಾಗ ಇದನ್ನು ಪೇಸ್ಟ್ನ ನಾನೇನು ಮಾಡ್ತೀನಿ, ಈ ನೀರೇನಿದೆ ಅದಕ್ಕೆ ಹಾಕ್ತಾಯಿದ್ದೀನಿ, ಮತ್ತು ಜೀರಿಗೆ ಮೆಣಸು ಇದೆಲ್ಲ ನಾನೇನು ಹುರ್ಕೊಂಡಿಲ್ಲ, ಹಸಿದೇನೆ ಹಾಗೆ ನೀವು ಮಿಕ್ಸಿಗೆ ಹಾಕಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಆಮೇಲೆ ಒಣ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇದಕ್ಕೆ ಸಾಂಬಾರು ಪುಡಿ ರಸಂ ಪುಡಿ ಏನೂ ಇಲ್ಲ, ನಾವು ಮಿಕ್ಸಿನಲ್ಲಿ ಏನು ರುಬ್ಕೊಳ್ತೀವಿ ಮಸಾಲೆ ಅದೇನೇ ಇದಕ್ಕೆ ಹಾಕೋದು ನೋಡಿ, ಅದನ್ನೇನು ರುಬ್ಕೊಂಡಿರ್ತೀವಿ ಇದಕ್ಕೆ ಮಿಕ್ಸ್ ಮಾಡಿ ನಾವು ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ಬೇಕು। ಅದು ಚೆನ್ನಾಗಿ ಒಂದು ಕುದಿ ಬರಬೇಕು, ಒಂದು ಕುದಿ ಬಂದಮೇಲೆ ನೀವು ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ಬೋದು ರಸಮ್ಗೆ। ಇವಾಗ ನಾನು ಪಲ್ಯ ಏನು ಬಸ್ಕೊಂಡಿಟ್ಟಿದ್ದೀನಿ ಹೀರೆಕಾಯಿ ಬೇಳೆನ, ಅದನ್ನು ಇವಾಗ ಈರುಳ್ಳಿ ಏನು ಒಗ್ಗರಣೆ ಮಾಡಿದ್ದೆ ನಾನು ಆವಾಗಲೇ ಬಾಂಡ್ಲಿನಲ್ಲಿ, ಅದ್ರ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಬೇಕು। ನಾನು ಹೀರೆಕಾಯಿ ಬೇಯಿಸಬೇಕಾದ್ರೆ ಕುಕ್ಕರಲ್ಲಿ ಉಪ್ಪು ಹಾಕಿರಲಿಲ್ಲ, ಹಾಕಿದರೆ ಕರೆಕ್ಟಾಗಿ ರುಚಿ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು, ಇವಾಗ ನಾನು ಹಾಕಿಲ್ಲ, ಸೊ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ರಸಮ್ಗೇನು ಹಾಕ್ಕೊಳ್ತೀನಿ ಉಪ್ಪನ್ನ, ಆಮೇಲೆ ಪಲ್ಯಕ್ಕೂ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ನೋಡ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ। ಈ ಥರ ಈ ಕಡೆ ಪಲ್ಯನೂ ರೆಡಿ ಆಗ್ತಾ ಇದೆ, ಈ ಕಡೆ ರಸಮ್ ಕೂಡ ರೆಡಿ ಆಗ್ತಾ ಇದೆ।
ಇದು ತುಂಬ ಬೇಗ ಆಗುತ್ತೆ ನಿಮಗೆ. ಆಮೇಲೆ ಈ ಟೈಮಲ್ಲಿ ಇವಾಗ ಎಲ್ಲರಿಗೂ ಸ್ವಲ್ಪ ಕೆಮ್ಮು, ನೆಗಡಿ, ಫೀವರ್ ಆ ಥರ ಬರೋದ್ರಿಂದ ಸ್ವಲ್ಪ ಆದಷ್ಟು ಜೀರಿಗೆ ಮೆಣಸು ಇರೋ ಅಡುಗೆಗಳನ್ನ ಮಾಡಿಕೊಂಡ್ರೆ, ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಈ ಥರದ್ದೆಲ್ಲ ಊಟದಲ್ಲಿ ಜಾಸ್ತಿ ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಈ ರೆಸಿಪಿನ ನೀವು ಮನೆಯಲ್ಲಿ ಒಂದು ಸಾರಿ ಮಾಡಿ ನೋಡಿ, ಗೊತ್ತಿರೋರಿಗೆ ಓಕೆ, ಯಾರಿಗೆ ಗೊತ್ತಿಲ್ವೋ ಈ ರೆಸಿಪಿ ಅವರು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಉಪ್ಪು, ರಸಮ್ಗೂ ಹಾಕ್ತಾ ಇದ್ದೀನಿ, ಮತ್ತು ಪಲ್ಯಕ್ಕೂ ಹಾಕ್ಕೊಳ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಒಂದು ಸಾರಿ ಕೈ ಆಡಿಸ್ಕೊಳ್ಬೇಕು. ನಾನು ಇವಾಗ ಆ ಕಡೆ ಸ್ಟೌವಲ್ಲಿ ರಸಮ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡು, ಅದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜೀರಿಗೆ, ಸಾಸಿವೆ, ಮತ್ತು ಎರಡು ಒಣ ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ ರಸಮ್ಗೆ ಒಗ್ಗರಣೆ ಮಾಡೋಕ್ಕೆ. ಇವಾಗ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು, ಒಣ ಮೆಣಸಿನ್ಕಾಯಿ, ಅಷ್ಟೇ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಈ ಸಾಂಬಾರು ಪಲ್ಯ. ನಿಮಗೆ ಬಸ್ಸಾರು ಪಲ್ಯ ಚಟ್ನಿ ನೋಡಿ, ಇವಾಗ ಕೊತ್ತಂಬರಿ ಹಾಕ್ಕೊಂಡು ಇದು ಪಲ್ಯ, ಇನ್ನೂ ಉದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅದರ ರಸಮ್, ನಾವೇನು ಬೇಳೆ ಬಸ್ಕೊಂಡಿದ್ವಲ್ಲ ಹೀರೆಕಾಯಿ ಬೇಳೆದು ನೀರು, ಅದರ ಆ ತಿಳಿ ರಸಮ್ದು ರಸಮ್ ಇದು. ಮತ್ತು ಇಲ್ಲಿ ರೈಸ್ ಕೂಡ ರೆಡಿಯಾಗಿದೆ. ಆಮೇಲೆ ಇದು ಚಟ್ನಿ, ಹೀರೆಕಾಯಿ ಸಿಪ್ಪೆದು. ಹೀರೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಸಿಪ್ಪೆ ತೆಗೆದು, ಒಣ ಕೊಬ್ಬರಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ ಅರ್ಧ ಹೀರೆಕಾಯಿನ ನಾನು ಮತ್ತೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು, ಉಪ್ಪು ಇಷ್ಟು ಚಟ್ನಿಗೆ ಬೇಕಾಗುತ್ತೆ. ಇವಾಗ ಅದನ್ನೇನು ಮಾಡ್ತೀನಿ, ನಾನು ಒಂದು ಪ್ಯಾನ್ ಇಟ್ಕೊಂಡು ಇದನ್ನು ಹಸಿದೆಲ್ಲನೂ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಂದ್ರೆ ಅರ್ಧ ಈರುಳ್ಳಿ ಕೂಡ ಅದರ ಜೊತೆಗೆ ಫ್ರೈ ಮಾಡ್ಕೊಳ್ಬೋದು. ನಾನು ಈರುಳ್ಳಿ ಹಾಕಿಲ್ಲ.
ಈಗ ಜೀರಿಗೆ ಹಾಕೊಳ್ತೀನಿ. ಇದು ಬರೀ ಹೀರೆಕಾಯಿ ಚಟ್ನಿನೇ ಇದು ನೋಡಿ, ಒಂದು ಅರ್ಧ ಹೀರೆಕಾಯಿನ ಅದರಲ್ಲಿ ಫಸ್ಟ್ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡ್ಗೆ. ಸಿಪ್ಪೆನೂ ಎಲ್ಲಾನು ತಗೊಂಡಿದ್ದೀನಿ, ಮೆಣಸಿನ್ಕಾಯಿ ಒಣದು, ತೆಂಗಿನಕಾಯಿ ಸ್ವಲ್ಪ, ಹುಣಸೆಹಣ್ಣು, ಉಪ್ಪು ಇಷ್ಟನ್ನೇ ಹಾಕ್ಕೊಳ್ಬೇಕು. ನೀವು ಹಸಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟ ಆದರೆ ಸಾಕು, ಚಟ್ನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ ಸಣ್ಣ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಚಟ್ನಿ ಕೂಡ ರೆಡಿ ಆಯಿತು, ಊಟ ನಿಮಗೆ ಫುಲ್ ಮೀಲ್ಸ್ ರೆಡಿ ಆಯಿತು. ರೈಸು, ಹೀರೆಕಾಯಿ ಬಸ್ಸಾರು, ಪಲ್ಯ, ಹೀರೆಕಾಯಿ ಸಿಪ್ಪೆ, ಚಟ್ನಿ ಇಷ್ಟೂ ರೆಡಿ ಆಯಿತು. ಇಲ್ಲಿ ನೋಡಿ ಈ ಕಡೆ ರಸಮ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಾರಿ ಮನೆಯಲ್ಲಿ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.